ಗೋಕರ್ಣ ಕ್ಷೇತ್ರ ಅತ್ಯಂತ ಪುರಾತನವಾದಂತಹ ಕ್ಷೇತ್ರ. ಗೋಕರ್ಣ ಕ್ಷೇತ್ರಕ್ಕೆ ಇವತ್ತು ಸಾಧಾರಣ ಮೊದಲು ಸಾಧಾರಣ ಒಂದು 500 ರಿಂದ 1,000 ಜನ ಇರಬಹುದಿತ್ತು ಆ ವೇಳೆಯಲ್ಲಿ. ಯಾಕೆಂದರೆ ಬಸ್ಸಿನ ವ್ಯವಸ್ಥೆಗಳು, ಸಂಚಾರಕ್ಕೆ ವಾಹನ ವ್ಯವಸ್ಥೆಗಳು ಇಲ್ಲ. ಇವತ್ತು ಎಲ್ಲರ ಮನೆಯಲ್ಲೂ ವಾಹನಗಳಿದೆ. ಇವತ್ತು ಈಗ ಒಂದು ಗೋಕರ್ಣ ಕ್ಷೇತ್ರಕ್ಕೆ ಎಲ್ಲ ವಾಹನಗಳ ವ್ಯವಸ್ಥೆಯಿಂದಾಗಿ ಗೋಕರ್ಣಕ್ಕೆ ಬರ್ತಾರೆ. ಇವತ್ತು ಈಗ ಅಮೃತ ಅನ್ನ ಮಹಾಬಲೇಶ್ವರ ದೇವಸ್ಥಾನದಿಂದ ಭೋಜನವನ್ನು ಕೊಡುವಂಥ ಒಂದು ವ್ಯವಸ್ಥೆ 2014ರಿಂದ ಆರಂಭ ಆಯಿತು. ಸಾಧಾರಣ ಇಲ್ಲಿ ನಾನು ಒಂದು ದಿವಸಕ್ಕೆ 3 ರಿಂದ 3.5 ಸಾವಿರ ಇಟ್ಕೊಳ್ಬಹುದು. ಮತ್ತು ಅದರೊಳಲ್ಲಂತೂ ನಾನು ಹೇಳ್ತಾ ಇದ್ದೇನೆ, ಶಿವರಾತ್ರಿಯಿಂದ ಜಾತ್ರೆಯಲ್ಲಿ ಬಿಟ್ಟುಬಿಡಿ, ಆದರೆ ಮುಖ್ಯವಾಗಿ ಈ ಶನಿವಾರ ಮತ್ತು ಈ 3-4 ದಿವಸ ರಜೆ ಬಂದಂಥ ಸಂದರ್ಭದಲ್ಲಿ ಸಾಧಾರಣ 6-7 ಸಾವಿರ ಜನ ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. 2 ಹೊತ್ತು ಊಟ ಕೊಂಡು ಮಾಡಿದೆ. ಯಾಕೆ ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲಿದೆ, ನಮ್ಮ ಕ್ಷೇತ್ರದಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲರ ಬಯಕೆ ಆಗಿತ್ತು. ಆ ವೇಳೆಯಲ್ಲಿ ಕಷ್ಟಗಳು ಇತ್ತು. ಯಾಕೆಂತಂದರೆ ಇದನ್ನು ಹೇಗೆ ಆರಂಭ ಮಾಡುವಂಥದ್ದು ಅತ್ಯಂತ ಸುಲಭ, ಆದರೆ ಆರಂಭ ಮಾಡಿಕೊಂಡಿರುವಂಥದ್ದನ್ನು ಅದು ಮುಂದುವರೆಗೂ ಒರೆಸ್ಕೊಂಡು ಹೋಗುವಂಥದ್ದಿದೆಯಲ್ಲ, ಅದು ಭಕ್ತರ ಸಹಕಾರ ಬೇಕಾಗ್ತದೆ, ಧನವಂತರ ಸಹಕಾರ ಬೇಕಾಗ್ತದೆ. ಮೊದಲು ನಮಗೆ ಇಲ್ಲಿಯ ಒಂದು ಹವಾಮಾನ ಭಾಳ ಉಷ್ಣತೆಯಿಂದ ಇರ್ತದೆ. ಗೋಕರ್ಣ ಇಲ್ಲಿ ನಮಗೆ ತರಕಾರಿಯನ್ನು ತರಕಾರಿ ಅಥವಾ ಹೂವು, ಹಾಲು, ಮೊಸರು ಎಲ್ಲ ತೊಗೊಂಡು ಬಂದರೆ ಇದನ್ನು ಇಟ್ಕೊಳ್ಳಿಕ್ಕೆ ಭಾಳ ಸಮಸ್ಯೆ ಆಗ್ತಾಯಿತ್ತು. ಒಂದು 10 ಕೆಜಿ ನಾವು ತರಕಾರಿಯನ್ನು ಅಟ್ಲೀಸ್ಟ್ ತಂದು ಇಟ್ಟುಕೊಂಡ್ರೆ ಅದು ನಮಗೆ ಇಲಿಯೋ ಅಥವಾ ಹೆಗ್ಗಣವೋ ಏನೋ ತಿಂದು ನಮಗೆ ಅದು ಉಪಯೋಗಿಸ್ಲಿಕ್ಕೆ ಒಂದು 3 ಕೆಜಿ 4 ಕೆಜಿ ವರೆಗೆ ಉಪಯೋಗಿಸ್ಲಿಕ್ಕೆ ಬರ್ತಿತ್ತು. ಉಳಿದದ್ದು ಈ ಉಷ್ಣತೆಯು ಕೆಲವೊಂದು ಹಾಳಾಗ್ತಿತ್ತು, ಕೆಲವೊಂದು ಈ ಹೆಗ್ಗಣ ಇಲಿ ಎಲ್ಲ ತಿಂದು ಕೆಲವೊಂದು ಹೋಗ್ತಿತ್ತು. ಈಗ ನಮಗೆ ಇದು ಕೋಲ್ಡ್ ಸ್ಟೋರೇಜ್ ಕೊಟ್ಟದ್ರಿಂದ ನಮಗೆ ಈಗ ಏನೂ ತೊಂದರೆ ಇಲ್ಲ. ಶಿವರಾತ್ರಿ ಟೈಮಲ್ಲಿ ನಮಗೆ ಟೋಟಲಿ 9 ದಿವಸ ಕಾರ್ಯಕ್ರಮದಲ್ಲಿ ಕನಿಷ್ಠ 1 ಲಕ್ಷ ಮಂದಿ ಮೇಲೆ ಇಲ್ಲಿ ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡ್ತಾರೆ. ಅಂಥ ಟೈಮಲ್ಲಿ ಹೊರಗಡೆಯಿಂದ ಭಾಳ ತರಕಾರಿ ಬರ್ತಾ ಉಂಟು. ಅಂಥ ಟೈಮಲ್ಲಿ ನಮಗೆ ಇಟ್ಕೊಳ್ಳಿಕ್ಕೆ ಭಾಳ ಸಮಸ್ಯೆ, ಒಂದು ಜಾಗದ ಸಮಸ್ಯೆನೂ, ಎರಡನೇದಾಗಿ ಇಲ್ಲಿ ಈ ಕೋಲ್ಡ್ ಸ್ಟೋರೇಜ್ ಅಥವಾ ಯಾವುದೇ ನಮ್ಮ ಹತ್ರ ಸ್ಟೋರೇಜ್ ಇಲ್ಲದೆ ಹೋದ ಕಾರಣದಿಂದ ಎಲ್ಲೋ ಒಂದು ಕಡೆ ನಾವು ಇಟ್ಕೊಳ್ಬೇಕಾಗಿತ್ತು. ಟೊಮೆಟೊ ಅಂತೂ ಭಾಳ ಹಾಳಾಗ್ತಾಯಿತ್ತು, ಕೆಲವೊಂದು ತರಕಾರಿ ಭಾಳ ಅಂದರೆ ಭಾಳ ಹಾಳಾಗ್ತಾಯಿತ್ತು. ಅರ್ಧ ನಾವು ಉಪಯೋಗಿಸ್ಬೇಕಾಗಿತ್ತು, ಅರ್ಧ ತೆಗೆದು ನಾವು ವೇಸ್ಟನ್ನು ಹೊರಗಡೆಗೆ ಡಸ್ಟ್ಬಿನ್ನಿಗೆ ಇದಕ್ಕೆ ಯಾವುದಕ್ಕೂ ನಾವು ಚೆಲ್ಲಬೇಕಾಗಿತ್ತು. ಆದರೆ ಈಗ ಅಂಥ ಸಮಸ್ಯೆ ಯಾವುದೂ ಇಲ್ಲ. ಆ ಒಂದು ಏನು ಕೇಳಿದ್ರೆ ಒಂದು ಅದರಲ್ಲಿ ಏನು ಕೇಳಿದ್ರೆ ಒಂದೊಂದು 20-20 ಕಿಲೋ ಒಂದು ಟ್ರೇ, ಅದು 100 ಟ್ರೇಗಳನ್ನು ಅಲ್ಲಿ ನಾವು ಅಲ್ಲಿ ಸಂಗ್ರಹಿಸಿ ಇಡ್ಬೋದು, ಕೆಡದಂತೆಯೂ ನೋಡ್ಕೊಳ್ಬೋದು. ಮತ್ತು ಅದನ್ನು ನಾವು ಅತ್ಯಂತ ಶುಚಿಯಾಗಿ ಅತ್ಯಂತ ಸ್ವಾದಿಷ್ಟಕರವಾಗಿ ಅಡುಗೆಯನ್ನು ಮಾಡಿ ಬಡಿಸ್ಲಿಕ್ಕೆ ಅದು ನಮಗೆ ಹೆಚ್ಚಿನದಾದಂಥ ಅನುಕೂಲ ಕೊಟ್ಟಿದೆ. ಇಲ್ಲಿ ಪದಾರ್ಥಗಳನ್ನು ಮಾಡಬೇಕು, ಅಲ್ಲಿ ಏನು ಕಡ್ರೆ ಅನ್ನಗಳನ್ನು ಮಾಡಬೇಕು, ಅನ್ನವನ್ನು ಮಾಡಬೇಕು, ಇದೆಲ್ಲ ಬಿಸಿಯಲ್ಲಿ ಇಲ್ಲದೆ ಆಗೋದೇ ಇಲ್ಲ. ಅದರ ಮಧ್ಯದಲ್ಲಿ ಹಿಡ್ಕೊಂಡು ಮಾಡಬೇಕು ಅಂತಂದರೆ ಇಷ್ಟು ಮಾಡಿಕೊಂಡು ಬಂದಂಥವರಿಗೆ ನಗನಗತ ಏನು ಬೇಕಾಗಿರುವಂಥದ್ದನ್ನು ಊಟವನ್ನು ಚೆನ್ನಾಗಿ, ಯಾಕೆಂದರೆ ಊಟವನ್ನು ಭೋಜನವನ್ನು ತಯಾರಿ ಮಾಡ್ಕೊಂಡ್ಬಿಟ್ರಾಗಲಿಲ್ಲ, ಅದನ್ನು ಸರಿಯಾದ ವೇಳೆಯಲ್ಲಿ ನಗನಗತ ಅವರಿಗೆ ಬೇಕಾದ ರೀತಿಯಲ್ಲಿ ಕೊಡುವಂಥದ್ದಿದ್ದಲ್ಲ, ಅದು ಅತ್ಯಂತ ಮುಖ್ಯ. ಹಾಗೆ ಕಡ್ರೆ ಬಂದಂಥವರು ಹೊಟ್ಟೆ ತುಂಬ ಊಟ ಮಾಡಬೇಕು, ತೃಪ್ತಿಯಾಗಿ ಹೋಗಬೇಕು ಹೇಳುವಂಥ ಒಂದು ಉದ್ದೇಶ.